Hello students, today we see about a new topic that is Advent of Europeans to India. In Canada, Bharatakke Europeanara Agamana. In this video, we are going to discuss up about two topics. The first topic the trade and commerce relationship India. ಹ್ಯಾಡ್ ವಿತ್ ಯುರೋಪಿಯನ್ಸ್ ಅಂದರೆ ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ ವ್ಯಾಪಾರ ಸಂಬಂಧ ನೆಕ್ಸ್ಟ್ ಬನ್ ದ ಅರೈವಲ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಫಾರ್ ಟ್ರೇಡ್ ಅಂದರೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು ನೌ ಸಿ ಎಕ್ಸ್ಪ್ಲೇಷನ್ ಅಬೌಟ್ ಅ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ During Middle Ages, actually there was no direct trade link between India and Europe at that time. The trade was carried out at three levels. First, the Arabian merchants would buy Asian goods and carry them to Constantinople, the capital of the ancient Rome Empire. ನೋಡಿ ಭಾರತದ ಮಧ್ಯಯುಗದಲ್ಲಿ ಇಂಡಿಯಾ ಮತ್ತು ಯುರೋಪಿನ ರಾಷ್ಟ್ರಗಳಲ್ಲಿ ಒಂದು ವ್ಯಾಪಾರದ ಅಭಿವೃದ್ಧಿ ಏರ್ಪಟ್ಟಿತ್ತು ಹಾಗಂದ ಮಾತ್ರಕ್ಕೆ ಎಲ್ಲವೂ ನೇರವಾಗಿ ನಡೀತಿತ್ತು ಅಂತ ಹೇಳೋಕ್ಕಾಗಲ್ಲ ಇಟ್ ಮೀನ್ಸ್ ದೆರ್ ವಾಸ್ ನೋ ಡೈರೆಕ್ಟ್ ಲಿಂಕ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪಿಯನ್ ಕಂಟ್ರೀಸ್ ಮತ್ತೆ ಹೇಗೆ ನಡೀತಾ ಇತ್ತು ದ ಟ್ರೇಡ್ ವಾಸ್ ಕ್ಯಾರಿಡ್ ಔಟ್ ಅಟ್ ತ್ರೀ ಲೆವೆಲ್ಸ್ ಅಂದ್ರೆ ಆ ವ್ಯಾಪಾರ ಯಾವ ರೀತಿ ಅಂತಂದ್ರೆ ಮೂರು ಹಂತಗಳಲ್ಲಿ ನಡೀತಾ ಇತ್ತು ಫಸ್ಟ್ ದ ಅರೇಬಿಯನ್ ಮರ್ಚೆಂಟ್ಸ್ ವುಡ್ ಬೈ ಏಷಿಯನ್ ಗೂಡ್ಸ್ ಅಂಡ್ ಕ್ಯಾರಿ ದಮ್ ಟು ಕಾನ್ಸ್ಟಾಂಟಿನೋಪಲ್ ಮೊದಲಿಗೆ ಅರೇಬಿಯನ್ ವ್ಯಾಪಾರಸ್ಥರು ಇದ್ರಲ್ವಾ ಅವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಗೂಡ್ಸ್ ಗಳನ್ನ ಕಾನ್ಸ್ಟಾಂಟಿನೋಪಲ್ ಗೆ ಕಳಿಸ್ಕೊಡ್ತಾ ಇದ್ರು ಕಾನ್ಸ್ಟಾಂಟಿನೋಪಲ್ ಇದು ಕ್ಯಾಪಿಟಲ್ ಆಫ್ ಎನ್ಸಿಯಂಟ್ ರೋಮ್ ಎಂಪೈರ್ ಅಂದ್ರೆ ಪ್ರಾಚೀನ ರೋಮ್ ಸಾಮ್ರಾಜ್ಯದ ಒಂದು ರಾಜಧಾನಿ ಯಾವುದಾಗಿತ್ತು ಆ ಸರ್ದಲ್ಲಿ ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ಆಗಿತ್ತು ಸೊ ನೆಕ್ಸ್ಟ್ ಒನ್ ಇಟಾಲಿಯನ್ ಮರ್ಚೆಂಟ್ಸ್ ವುಡ್ ಬೈ ದೀಸ್ ಗೂಡ್ಸ್ ಫ್ರಾಮ್ ಅರಬ್ಸ್ ಆ್ಯಂಡ್ ದೆನ್ ಸೆಲ್ ಇನ್ ಯುರೋಪಿಯನ್ ಕಂಟ್ರೀಸ್ ಇನ್ನು ಎರಡನೇ ಲೆವೆಲ್ದಲ್ಲಿ ಏನಾಗ್ತಿತ್ತು ಅಂತಂದರೆ ಈ ಇಟಾಲಿಯನ್ ವ್ಯಾಪಾರಸ್ಥರು ಇದ್ದರಲ್ವಾ ಅವರು ಈ ಅರೇಬಿಯನ್ರಿಂದ ಒಂದು ಗೂಡ್ಸ್ ತೆಗೆದುಕೊಂಡು ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಯುರೋಪಿಯನ್ ಕಂಟ್ರೀಸ್ಗಳಿಗೆ ಮಾರ್ತಾ ಇದ್ರು ಅಂತ ಹೇಳಿ ಲೈಕ್ ದೀಸ್ ಕಾನ್ಸ್ಟಾಂಟಿನೋಪಲ್ ವಾಸ್ ದ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂಡ್ ಕನ್ಸಿಡರ್ಡ್ ಆಸ್ ದ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಹೀಗಾಗಿ ಕಾನ್ಸ್ಟಾಂಟಿನೋಪಲ್ ಅನ್ನುವುದು ಯುರೋಪಿಯನ್ ರಾಷ್ಟ್ರಗಳಿಗೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಒಂದು ಕೇಂದ್ರವಾಗಿ ಮಾರ್ಪಟ್ಟಿತು ಇಟ್ ಮೀನ್ಸ್ ಕಾನ್ಸ್ಟಾಂಟಿನೋಪಲ್ ಬಿಕೇಮ್ ದ ಸೆಂಟರ್ ಫಾರ್ ಟ್ರೇಡ್ ಫಾರ್ ಆಲ್ ಯುರೋಪಿಯನ್ ಕಂಟ್ರೀಸ್ ಆಸ್ ವೆಲ್ ಆಸ್ ಇಟ್ ವಾಸ್ ದ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂಡ್ ಆಲ್ಸೋ ಇಟ್ ವಾಸ್ ಕನ್ಸಿಡರ್ಡ್ ಆಸ್ ದ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂದರೆ ಇದನ್ನ ಏನಂತ ಕರೆಯಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರೀತಾ ಇದ್ರು ನೌ ವಿ ರೀಸನ್ ಫಾರ್ ದ ಡಿಸ್ಕವರಿ ಆಫ್ ನ್ಯೂ ಸಿ ರೂಟ್ ಟು ಇಂಡಿಯಾ ನೋಡಿ ಭಾರತದಲ್ಲಿ ಹೊಸ ಜಲಮಾರ್ಗಗಳ ಸಂಶೋಧನೆ ಆಗುತ್ತೆ ಬಟ್ ಈ ಕಾರಣ ಏನಿತ್ತು ವಾಟ್ ಆರ್ ದ ರೀಸನ್ಸ್ In 1453, Ottoman Turks captured the city of Constantinople. The trade route between India and Europe were closed. Some of European countries like Spain and Portugal wanted to break the monopoly of Italian merchants over the trade of establishing direct trade link with india in 1498 vasco da gama the portuguese sailor discovered a new sea route to india the first reason is in 1453 ottoman turks captured the city of constantinople because of this ದ ಟ್ರೇಡ್ ರೂಟ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ವರ್ ಕ್ಲೋಸ್ಡ್ ನೋಡಿ ಮೊದಲ ಕಾರಣ ಏನಂತಂದ್ರೆ ಹದಿನಾಲ್ಕುನೂರ ಐವತ್ಮೂರರಲ್ಲಿ ಆಟೋಮನ್ ಟುರ್ಕ್ರ ಏನು ಮಾಡ್ತಾರೆ ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸ್ಕೊಳ್ತಾರೆ ಇದರಿಂದ ಏನಾಗತ್ತಂತಂದ್ರೆ ಭಾರತ ಮತ್ತು ಯುರೋಪಿನ ಮಧ್ಯೆ ಇರತಕ್ಕಂಥ ವ್ಯಾಪಾರದ ಮಾರ್ಗಗಳನ್ನದವಲ್ಲ ಅವು ಸಂಪೂರ್ಣವಾಗಿ ಕ್ಲೋಸ್ ಆಗಿಬಿಡ್ತವೆ ತಮ್ಮ ಅಪ್ ಯುರೋಪಿಯನ್ ಕಂಟ್ರೀಸ್ ಲೈಕ್ ಸ್ಪೇನ್ ಆ್ಯಂಡ್ ಪೋರ್ಚುಗಲ್ ವಾಂಟೆಡ್ ಟು ಬ್ರೇಕ್ ದ ಮೊನೋಪೊಲಿಯಾ ಆಫ್ ಇಟಾಲಿಯನ್ ಮರ್ಚೆಂಟ್ಸ್ ಓವರ್ ದ ಟ್ರೇಡ್ ಬೈ ಎಸ್ಟ್ಯಾಬ್ಲಿಷಿಂಗ್ ಡೈರೆಕ್ಟ್ ಟ್ರೇಡ್ ಲಿಂಕ್ ವಿತ್ ಇಂಡಿಯಾ ಇದಕ್ಕಾಗಿ ಕೆಲವೊಂದು ಯುರೋಪಿಯನ್ ದೇಶಗಳು ಏನು ಏನ್ಮಾಡ್ತಾವಂತಂದ್ರೆ ಸ್ಪೇನ್ ಇರ್ಬೋದು ಪೋರ್ಚುಗಲ್ ಇರ್ಬೋದು ಅವು ತಮ್ಮ ಚಕ್ರಾಧಿಪತ್ಯನ ಭಾರತದಲ್ಲಿ ಸಾಧಿಸ್ಬೇಕಲ್ವಾ ಆದರೆ ಇಲ್ಲೇನಾಗಿದೆ ಮಾರ್ಗಗಳು ಕ್ಲೋಸ್ ಆಗಿಬಿಟ್ಟಿದಾವೆ ಅದಕ್ಕಾಗಿ ಅವ್ರು ಏನ್ಮಾಡ್ತಾ ಇದಾರೆ ಸಮುದ್ರ ಮಾರ್ಗಗಳ ಒಂದು ಮೊರೆ ಹೋಗ್ತಾರೆ ದೇರ್ ಫಾರ್ ಇನ್ ಫೋರ್ಟೀನ್ ಹಂಡ್ರೆಡ್ ನೈಂಟಿ ಏಟ್ ವಾಸ್ಕೋಡಿಗಾಮ ದ ಪೋರ್ಚುಗೀಸ್ ಸೇಲರ್ ಡಿಸ್ಕವರ್ಡ್ ಅ ನ್ಯೂ ಸಿ ರೂ ಟು ಇಂಡಿಯಾ ಇದೇ ಕಾರಣಕ್ಕಾಗಿನೇ ಪೋರ್ಚುಗೀಲ್ ನಾವಿಕ ವಾಸ್ಕೋಡಿಗಾಮ ಆತ ಪೋರ್ಚುಗೀಸ್ ಸೇಲರ್ ಅವನು ಆತ ಏನ್ ಅಂತಂದ್ರೆ ಒಂದು ಭಾರತಕ್ಕೆ ಹೊಸ ಜಲಮಾರ್ಗವನ್ನ It means Vasco da Gama, the Portugal sailor, discovered a new sea route to India. Next reason invention of scientific instruments like mariner's compass and maps inspired the sailors to explore the sea route. ಮರಿನರ್ಸ್ ಕಂಪಾಸ್ ಇರಬಹುದು ಮತ್ತೆ ಮ್ಯಾಪ್ಸ್ ಇರಬಹುದು ಇವು ನಾವಿಕರಿಗೆ ಅಂದ್ರೆ ಸೇಲರ್ಸ್ಗೆ ಸಿ ರೂಟ್ ಪತ್ತೆ ಮಾಡಲಿಕ್ಕೆ ತುಂಬಾ ಸಹಾಯವನ್ನ ಹೇಳ್ಬೋದು ಅಂಡ್ ಹೆಲ್ಪ್ ಟು ಮೂವ್ ಇನ್ ದ ರೈಟ್ ಡೈರೆಕ್ಷನ್ ಟು ರೀಚ್ ದೇರ್ ಡೆಸ್ಟಿನೇಷನ್ಸ್ ಇನ್ನು ಮತ್ತೆ ಸೇಲರ್ಸ್ ಏನು ಹೆಲ್ಪ್ ಅಂತಂದರೆ ಸರಿಯಾದ ಮಾರ್ಗವನ್ನ ಈ ವೈಜ್ಞಾನಿಕ ಉಪಕರಣಗಳು ತೋರಿಸ್ತಾ ಇದ್ದವು ಅಂತವನ್ನು ಇನ್ವೆನ್ಷನ್ ಆಫ್ ಗನ್ ಪೌಡರ್ ಎನ್ಶೋರ್ಡ್ ದೇರ್ ಸೇಫ್ಟಿ ವೈಲ್ಡ್ ಸೇಲಿಂಗ್ ಇನ್ನು ಆ ಸಂದರ್ಭದಲ್ಲಿ ಗನ್ ಪೌಡರ್ ಒಂದು ಸಂಶೋಧನೆ ಆಗುತ್ತೆ ಅದು ಯಾವುದಕ್ಕೆ ಸಹಾಯವಾಗ್ತಿತ್ತು ಅಂತಂದ್ರೆ ನಾವಿಕರು ಪ್ರಯಾಣ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸುರಕ್ಷತೆಯನ್ನು ಒದಗಿಸುವ ಕೆಲಸವನ್ನ ಮಾಡ್ತಾ ಇತ್ತು ಅಂತೆ ದೀಸ್ ಆರ್ ದ ರೀಸನ್ ಫಾರ್ ದ ಡಿಸ್ಕವರಿ ಆಫ್ ನ್ಯೂ ಸೀರೂ ಟು ಇಂಡಿಯಾ ನೌ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಯುರೋಪಿಯನ್ ಟ್ರೇಡ್ ಕಂಪನೀಸ್ ನಾವು ಈಗ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಯುರೋಪಿಯನ್ ಕಂಪನಿಗಳ ಬಗ್ಗೆ ನೋಡೋಣ ಫಸ್ಟ್ ಒನ್ ಪೋರ್ಚುಗೀಸ್ ವಾರ್ ದ ಫಸ್ಟ್ ಟು ಅರೈವ್ ಫಾರ್ ದ ಟ್ರೇಡ್ ಅಂದರೆ ಭಾರತಕ್ಕೆ ಮೊದಲು ಪೋರ್ಚುಗೀಸರು ವ್ಯಾಪಾರಕ್ಕಾಗಿ ಬರ್ತಾರೆ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ವಾಸ್ ದ ವೈಸ್ರಾಯ್ ಆಫ್ ಪೋರ್ಚುಗೀಸ್ ಆ ಸಂದರ್ಭದಲ್ಲಿ ಅವರಿಗೆ ಒಬ್ಬ ವೈಸ್ರಾಯ್ ಇರ್ತಾನೆ ಅವನ ಹೆಸರು ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ವಾಸ್ ದ ವೈಸ್ರಾಯ್ ಆಫ್ ಪೋರ್ಚುಗೀಸ್ ಹಿ ಇಂಪ್ಲಿಮೆಂಟೆಡ್ ಬ್ಲೂ ವಾಟರ್ ಪಾಲಿಸಿ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದ ಮಸಿ ಓವರ್ ಲ್ಯಾಂಡ್ಸ್ ಆ ಸಂದರ್ಭದಲ್ಲಿ ಅಲ್ಮಿಡಾ ಒಂದು ಹೊಸ ನೀತಿಯನ್ನ ತರ್ತಾನೆ ಆ ನೀತಿ ಹೆಸರು ಏನಂತಂದ್ರೆ ಬ್ಲೂ ವಾಟರ್ ಪಾಲಿಸಿ ಅಂತ ಹಂಗಾದ್ರೆ ಅದರ ಪ್ರಕಾರ ಏನು ಅಂತಂದ್ರೆ ಅದರ ಪ್ರಕಾರ ಸಂಪೂರ್ಣ ಚಕ್ರಾಧಿಪತ್ಯವನ್ನ ಭಾರತದಲ್ಲಿರ್ತಕ್ಕಂಥ ಭೂಮಿ ಹೊಂದಬಹುದು ಇಟ್ ಮೀನ್ಸ್ ಅಕಾರ್ಡಿಂಗ್ ಟು ಹೀಸ್ ಪಾಲಿಸಿ ಅಕಾರ್ಡಿಂಗ್ ಟು ಹೀಸ್ ಬ್ಲೂ ವಾಟರ್ ಪಾಲಿಸಿ ಇಟ್ ಕಂಪ್ಲೀಟ್ಲಿ ಎಸ್ಟಾಬ್ಲಿಷ್ಡ್ द सूपर मसी ओवर इंडियन अल्फेंसो डी ऐलिड अलफेन्सो केम एंड कंसिडर्ड एज द रियल फाउंडर ऑफ पोर्चुगीज एंपायर इन इंडिया नोडी नो आलिड न ಅಧಿಕಾರಿಯಲ್ಲಿ ಚಕ್ರಾಧಿಪತ್ಯವನ್ನು ವಹಿಸುತ್ತಾನೆ ಅವನ ಹೆಸರೇ ಅಲ್ಫಾನ್ಸ್ ಡಿ ಅಲ್ಬುಕರ್ಕ್ ಹಿ ವಾಸ್ ಕನ್ಸಿಡರ್ಡ್ ಆಸ್ ದ ರಿಯಲ್ ಹೀರೋ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಎಂಪೈರ್ ಇನ್ ಇಂಡಿಯಾ ಆತನನ್ನ ಪೋರ್ಚುಗೀಸ್ ಚಕ್ರಾಧಿಪತ್ಯ ಭಾರತದಲ್ಲಿ ಸಂಪೂರ್ಣವಾಗಿ ನೆಲೆಸಲು ಮೂಲ ಅಂತ ಹೇಳಲಾಗತ್ತೆ ನೆಕ್ಸ್ಟ್ ವಿ ಸಿ ಅಬೌಟ್ ಡಚ್ ದೇ ಕೇಮ್ ಫ್ರಾಮ್ ಹಾಲಂಡ್ ಆರ್ ನೆದರ್ಲ್ಯಾಂಡ್ಸ್ ಇನ್ನು ನಾವು ಡಚ್ಚರ ಬಗ್ಗೆ ಹೇಳ್ಕೊಡೋಣ ಇವರು ಪೋರ್ಚುಗೀಸರ ನಂತರ ಭಾರತಕ್ಕೆ ಕಾಲಿಟ್ಟರು ದೇ ಕೇಮ್ ಆಫ್ಟರ್ ಪೋರ್ಚುಗೀಸ್ ಇವರು ಹಾಲಂಡ್ ಅಥವಾ ನೆದರ್ಲ್ಯಾಂಡ್ ನಿಂದ ಬಂದವರಾಗಿದ್ದರು ದೇ ಕೇಮ್ ಫ್ರಾಮ್ ಹಾಲಂಡ್ ಆರ್ ನೆದರ್ಲ್ಯಾಂಡ್ ದೇ ಎಸ್ಟಾಬ್ಲಿಷ್ಡ್ ಯುನೈಟೆಡ್

united east india company english east india company was established in 1600 december 31 by 17th century they established bombay madras and calcutta as the centers of their presidencies and made calcutta as their capital city

ಇಂಗ್ಲಿಷರು ತಮ್ಮ ಆಡಳಿತ ಕೇಂದ್ರವನ್ನು ಯಾವ್ಯ ಮಾಡ್ತಾರೆ ಅಂತಂದ್ರೆ ಬಾಂಬೆ ಇರ್ಬೋದು ಮದ್ರಾಸ್ ಇರ್ಬೋದು ಮತ್ತೆ ಕಲ್ಕತ್ತಾ ಈ ಮುಖ್ಯ ಕೇಂದ್ರಗಳನ್ನ ಆಯ್ಕೆ ಮಾಡ್ಕೋತಾರೆ ಐನ್ ಮೇಡ್ ಕಲ್ಕತ್ತಾ ಆಸ್ ದೇರ್ ಕ್ಯಾಪಿಟಲ್ ಸಿಟಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟೆಡ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ಸಿಕ್ಸ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಅಂದ್ರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಹದಿನಾರು ನೂರ ಅರವತ್ನಾಲ್ಕರಲ್ಲಿ ಭಾರತದಲ್ಲಿ ಸ್ಥಾಪನೆ ಆಗುತ್ತೆ ದ ಫ್ರೆಂಚ್ ಟು ಪಾಂಡಿಚೇರಿ ಆಸ್ ಎ ಮೇಜರ್ ಟ್ರೇಡ್ ಸೆಂಟರ್ ಇವರು ತಮ್ಮ ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಯಾವುದನ್ನು ಆಯ್ಕೆ ಮಾಡ್ತಾರೆ ಅಂತಂದ್ರೆ ಪಾಂಡಿಚೇರಿಯನ್ನು ಆಯ್ಕೆ ಮಾಡ್ಕೋತಾರೆ ದೇ ಸೆಲೆಕ್ಟೆಡ್ ಆಸ್ ಎ ಮೇಜರ್ ಟ್ರೇಡ್ ಸೆಂಟರ್ ಆಸ್ ಪಾಂಡಿಚೇರಿ ಡೂಪ್ಲೆಕ್ಸ್ ಹೂ ಹ್ಯಾಡ್ ದ ಹೈ ಅಂಬಿಷನ್ಸ್ ಆಫ್ ಎಸ್ಟಾಬ್ಲಿಷಿಂಗ್ ಫ್ರೆಂಚ್ ಆಸ್ ದ ಮೇಜರ್ ಪವರ್ ಇನ್ ಸೌತ್ ಇಂಡಿಯಾ ಇನ್ನು ಅವರ ನಾಯಕ ಡೂಪ್ಲೆಕ್ಸ್ ಇರ್ತಾನೆ ಆ ಡೂಪ್ಲೆಕ್ಸ್ಗೆ ಒಂದು ದೊಡ್ಡ ಸಾಧನೆ ಮಾಡಬೇಕು ಭಾರತದಲ್ಲಿ ಅಂತೇಳಿ ಏನ್ ಸಾಧನೆ ಅಂತಂದ್ರೆ ಅದು ಎಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯನ ಸ್ಥಾಪನೆ ಮಾಡಬೇಕು ಹೇಳಿ ಅವನ ಉದ್ದೇಶ ಆಗಿರುತ್ತದೆ ಡುಪ್ಲೆಕ್ಸ್ ಹ್ಯಾಡ್ ದ ಹೈ ಅಂಬಿಷನ್ ಟು ಎಸ್ಟಾಬ್ಲಿಷ್ ಫ್ರೆಂಚ್ ಆಸ್ ದ ಮೇಜರ್ ಪವರ್ ಇನ್ ಸೌತ್ ಇಂಡಿಯಾ ದಿಸ್ ಲ್ಯಾಡ್ ತ್ರೀ ಕಾರ್ನಾಟಿಕ್ ವಾರ್ಸ್ ವಿತ್ ಇಂಗ್ಲಿಷ್ ಇದೇ ಕಾರಣಕ್ಕಾಗಿ ಈ ಡೂಪ್ಲೆಕ್ಸ್ ನ ಒಂದು ಹೈ ಅಂಬಿಷನ್ ಏನಿರುತ್ತಲ್ವಾ ಇರುತ್ತಲ್ವಾ ಇದೇ ಕಾರಣಕ್ಕಾಗಿಯೇ ಫ್ರೆಂಚರು ಮತ್ತು ಇಂಗ್ಲಿಷರ್ ಮಧ್ಯೆ ಮೂರು ಕಾರ್ನಾಟಿಕ್ ಯುದ್ಧಗಳಾಗ್ತವೆ ಇಟ್ ಮೀನ್ಸ್ ದಿಸ್ ಹೈ ಅಂಬಿಷನ್ ಲ್ಯಾಡ್ ಟು ತ್ರೀ ಕಾರ್ನಾಟಿಕ್ ವಾರ್ಸ್ ಬಿಟ್ವೀನ್ ಫ್ರೆಂಚ್ ಅಂಡ್ ಇಂಗ್ಲಿಷ್